ನಮ್ಮ ಹೆಚ್ಚು ಸಹೋದರರ ಮೂಲಕ ಅದ್ಭುತ ಒಂದು ಕಾನ್ಸರ್ಟ್ ಅನ್ನು ಎಲ್ಲರೂ ಆನಂದಿಸಿದ್ರು. ನಿಮ್ಮೆಲ್ಲ ಪರವಾಗಿ ಅವ್ರಿಗೆ ನಮ್ಮ ಕೃತಜ್ಞತೆಗಳನ್ನು ಹೇಳಿ ಮೈಸೂರು ಆಗಲೇ ನಾನು ಯಕ್ಷಗಾನ ಹಾಗೂ ಸಂಗೀತದ ಬಗ್ಗೆ ಮೈಸೂರಿನ ಸಂಬಂಧ ಬಗ್ಗೆ ಇಲ್ಲಿ ಎಲ್ಲರಿಗೂ ಗೊತ್ತಿದೆ, ಜಾಸ್ತಿ ಹೇಳಕ್ಕೆ ಹೋಗಲ್ಲ. ನಾನು ಇದು ಒಂದು ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದರೂ ಕೂಡ ನಿಮ್ಗೆ ಅನಿಸುತ್ತೆ ಒಂದು ಚಿಕ್ಕ ಸಂದೇಶ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಾನೇ ಒಂದು ಅನುಭವಿಸಿರೋದು ಎರಡನೇ ದಿನದಿಂದ ಈ ಕೋವಿಡಿನ ಮೂರನೇ ಅಲೆ ಆದ ನಂತರ ಹೆಚ್ಚಾಗಿ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಹೈವೇ ಮೇಲೆ ಇದ್ದೀನಿ. ನಾನು ನನಗೆ ಯಾವಾಗಲೂ ಏನು ನೋಡೋದಂದರೆ ಭಾಳ ನಿಜವಾಗ್ಲೂ ಬೇಜಾರಾಗೋದು, ಹೈವೇ ಪ್ರತಿಯೊಂದು ಹೈವೇಗೆ ಹೋದರೂ ಎರಡು ಕಡೆಯೇ ಬರೀ ಪ್ಲಾಸ್ಟಿಕ್ ಅಂತ. ಇದು ಭಾಳ ಒಂದು ಬೇಕಾಗಿಲ್ಲದೆ ಇರೋ ಒಂದು ಡೆವಲಪ್ಮೆಂಟ್ ಆಗಿದೆ. ಇದಕ್ಕಾಗಿ ನಾವು ಪರಿಹರಿಸಬೇಕಾಗಿರೋ ಸಮಯ ಈಗಲೇ, ಅಂದರೆ ಪರಿಹರಿಸಿದ ಸಮಯ ನಿನ್ನೇನೆ, ಈಗ ಶುರು ಮಾಡಿದ್ರೆ ಬಹುಶಃ ನಮ್ಮ ಮುಂಬರುವ ಪೀಳಿಗೆಗೆ ಸಹಾಯ ಆಗುತ್ತೆ. ನಾವು ಪಶ್ಚಿಮ ಘಟ್ಟದ ವಾತಾವರಣದಲ್ಲಿ ಇದೀವಿ. ಪಶ್ಚಿಮ ಘಟ್ಟದ ಜೀವ ವೈವಿಧ್ಯತೆ ಬರೀ ಅಮೆಜಾನಲ್ಲಿ ಇದಕ್ಕಿಂತ ಹೆಚ್ಚಾಗಿದೆ ಇಲ್ಲಿರೋ ಜೀವ ವೈವಿಧ್ಯತೆ. ಇದನ್ನು ರಕ್ಷಿಸಿ ಸಂರಕ್ಷಿಸಿ ಮುಂಬರುವ ಪೀಳಿಗೆಗೂ ಕೂಡ ಅಷ್ಟೊಂದು ನಾವು ಆನಂದಿಸಬೇಕಾಗಿರೋದು ಬಹಳ ಮುಖ್ಯವಾದದ್ದು. ಸೊ ಇಂಥ ವಾತಾವರಣದಲ್ಲಿ ನಮ್ಮ ಪರಿಸರ ಪ್ರಕೃತಿ ಇದರ ಈ ವಾತಾವರಣವನ್ನು ಎಲ್ಲರೂ ಕೈ ಜೋಡಿಸಿ ಅದನ್ನು ಸಂರಕ್ಷಣೆ ಮಾಡೋದು ಭಾಳ ಭಾಳ ಮುಖ್ಯವಾದ ಕೆಲಸ ಅಂತ ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀ ಟಿ ಶ್ಯಾಮ್ ಭಟ್ ಅವರು ಈ ಕಾರ್ಯಕ್ರಮ